हाय फ्रेंड्स एल्लरिगू नमस्कार गुड मॉर्निंग गुड मॉर्निंग वेलकम बैक माय चैनल बन्नी इवत्ते नानु अद्भुतवाद प्रोडक्ट बग्गे निमगे डेमो मुखांतर निमगे अदन्न तिळिसिकोडक्के इष्टपडुत्तेनि यावदप्प अंतंद्रे मोदिकेरल्लि सिगुवंत मोर्कन आर्गन आयिल स्क्रब मत्तु हळ्ळि डिटान फेस्ट पैक तुळसी आंड क्लेव आल स्किन टाइप स्लोकादोळग इवेरडु प्रोडक्ट सिक्तव निम्ग मोदी केर ओळग मत्ते इदर जोतेगे क्लिंजर बेकु नमगे थ्री इन वन क्लिंजर टूनर मेकअप रिमूवर बेकु मत्ते इदर जोतेगे नमगे फेयरनेस जेल बेकु फ्रेंड्स इदु नाल्कु प्रोडक्ट बेकु मत्ते नीवु आफ्टर इदन्न रिमूव माडिदाद मेले तोळ्कोळ्ळक्के वाश् माड्कोळ्ळक्के स्लोकादोळगे फेस् वाश् इदेयल्ल नीम् कुट्टुकुल फेस् वाश् अदन्न यूस् माडबेकु नीवु ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಇದನ್ನ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂತ ಹೇಳ್ತೀನಿ ನಿಮಗೆ ತಿಳಿಸಿ ಕೊಡ್ತೀನಿ ಏನಪ್ಪ ಅಂತಂದ್ರೆ ಡಿ10 ಬಂದು ನಿಮಗೆ ಟ್ಯಾನ್ ಆಗಿದ್ದನ್ನ ರಿಮೂವ್ ಮಾಡುತ್ತೆ ಟ್ಯಾನ್ ಆಗಿದ್ದನ್ನ ರಿಮೂವ್ ಮಾಡುತ್ತೆ ಸ್ಕಿನ್ ಡಲ್ನೆಸ್ ಇದ್ದಿದ್ದನ್ನ ಬ್ರೈಟ್ ಮಾಡುತ್ತೆ ಕಲರ್ ಬರಲಿಕ್ಕೆ ಅನುಕೂಲ ಮಾಡುತ್ತೆ ವೈಟ್ ಆಗಲಿಕ್ಕೆ ಅನುಕೂಲ ಮಾಡುತ್ತೆ ಡೆಡ್ ಸೆಲ್ಸ್ ಅನ್ನು ರಿಮೂವ್ ಮಾಡುತ್ತೆ ಇದರ ಜೊತೆಗೆ ಸ್ಕ್ರಬ್ ಏನು ಮಾಡುತ್ತಪ್ಪ ಅಂತಂದ್ರೆ ನಿಮ್ಮ ಡೆಡ್ ಸ್ಕಿನ್ ಅನ್ನು ರಿಮೂವ್ ಮಾಡುತ್ತೆ ಒಳ್ಳೆ ಏನಪ್ಪ ಅಂದ್ರೆ ಸ್ಕಿನ್ ಮೇಲೆ ಕೆಲವೊಬ್ಬರಿಗೆ ಹೋಲ್ ಟೈಪ್ ಇರುತ್ತೆ ಪಿಂಪಲ್ ಆಗಿ ಏನಾಗುತ್ತೆ ಅಂದ್ರೆ ಹೋಲ್ ಟೈಪ್ ಇರುತ್ತೆ ಅದನ್ನ ಏನಪ್ಪ ಅಂದ್ರೆ ಸಾಫ್ಟ್ ಆಗಿ ಮಾಡಿ ಸ್ಕಿನ್ ಅನ್ನು ಸಾಫ್ಟ್ ಆಗಿ ಮಾಡಿ ಕಲರ್ ಬರಲಿಕ್ಕೆ ಒಳ್ಳೆ ಡೆಡ್ ಸ್ಕಿನ್ ಅನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸ್ಮೂತ್ ಆಗುತ್ತೆ ಹೊಳ್ಳೆ ಏನಾಗುತ್ತೆ ಅಂದರೆ ಹೋಲ್ ಏನಿರ್ತಾವೆ ಸ್ಕಿನ್ ಮೇಲೆ ಹೋಲ್ ಏನಾಗುತ್ತೆ ಅಂದರೆ ಫಿಲ್ ಫಿಲ್ ಆಗುತ್ತಾ ಬರುತ್ತೆ ಸಾಫ್ಟ್ ಆಗುತ್ತೆ ಸ್ಕಿನ್ ನಿಮಗೇನು ಹೋಲ್ ಹೋಲ್ ಇರುತ್ತಲ್ಲ ಅದು ಇದನ್ನು ನೀವು ಒಂದು ಟೈಮಿಗೆ ಎಟ್ ಅ ಟೈಮಿಗೆ ಆಗೋದಿಲ್ಲ ಬಟ್ ನೀವು ರೆಗ್ಯುಲರಾಗಿ ವಾರಕ್ಕೆ 3-4 ಸಲ ಯೂಸ್ ಮಾಡಬೇಕು ಇದನ್ನು ಸ್ಕ್ರಬ್ಬನ್ನು ಯೂಸ್ ಮಾಡಿದಾಗ ನಿಮ್ಮದು ಸ್ಕಿನ್ ಏನಾಗುತ್ತೆ ಅಂದರೆ ಸ್ಮೂತ್ ಹೊಳ್ಳಿ ಸಾಫ್ಟ್ ಬರುತ್ತೆ ಆ ಥರ ಸ್ಕಿನ್ ಇದು ಆಗುತ್ತೆ ಇಲ್ಲ ನಮಗೆ ಕಲರ್ ಬರಲಿಕ್ಕೆ ಟ್ಯಾನ್ ಇದೆ ಮತ್ತು ಒಳ್ಳೆ ರಿಂಕಲ್ಸ್ ಇದೆ ಮತ್ತು ಏನಪ್ಪ ಅಂದರೆ ಡಾರ್ಕ್ ಪಿಗ್ಮೆಂಟೇಷನ್ ಇದೆ ಅಂತ ಅಂದರೆ ಇವೆರಡು ಕಾಂಬಿನೇಷನ್ ಆಗಿ ಯೂಸ್ ಮಾಡಬೇಕು ಫ್ರೆಂಡ್ಸ್ ರಿಟರ್ನ್ ಪ್ಯಾಕು ಮತ್ತು ಒಳ್ಳೆ ಸ್ಕ್ರಬ್ ಮೋರ್ಕನ್ ಆರ್ಗನ್ ಆಯಿಲ್ ಸ್ಕ್ರಬ್ ಸ್ಲೋಕಾದೊಳಗೆ ಒಳ್ಳೆ ಡಿ10 ಪ್ಯಾಕ್ ತುಳಸಿ ಆ್ಯಂಡ್ ಕ್ಲೋವ್ ಬಗ್ಗೆ ಇದರ ಸ್ಲೋಕಾದೊಳಗೆ ಸಿಗುತ್ತೆ ಕೇಳಿ ನೋಡಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಮತ್ತು ನಾನು ಕ್ಲಿಂಜರ್ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಮೊದಲಿನ ವೀಡಿಯೋದಲ್ಲಿ ಫೇಸ್ ಪ್ಯಾಕು ಫ್ರೂಟ್ ಆಫ್ ದ ಅರ್ತ್ ಫೇಸ್ ಪ್ಯಾಕ್ ಹಾಕೋ ಮುಂದೆ ಇದ್ರ ಉಪಯೋಗನ ಹೇಳಿದ್ದೀನಿ ಆದರೂ ಇನ್ನೊಂದು ಸಲ ಹೇಳ್ತೀನಿ ಇದು 3-in-1 ಬೆನಿಫಿಟ್ ಅಪ್ಪ ಅಂತಂದರೆ ಕ್ಲಿಂಜರ್ ಮಾಡುತ್ತೆ ಸ್ಕಿನ್ನನ್ನು ಫ್ರೆಶ್ನೆಸ್ ಮಾಡುತ್ತೆ ಸಾಫ್ಟ್ ಮಾಡುತ್ತೆ ಮತ್ತು ಏನಂದರೆ ನಿಮಗೆ ಮೇಕಪ್ ರಿಮೂವರ್ ಮೇಕಪ್ಪನ್ನು ರಿಮೂವ್ ಮಾಡುತ್ತೆ ನಾವು ನೀರು ಹಾಕಿದಾಗೂ ಅಷ್ಟೊಂದು ಕ್ಲಿಯರಾಗಿ ಹೋಗೋದಿಲ್ಲ ಫ್ರೆಂಡ್ಸ್ ಬಟ್ ಇದನ್ನು ಹಾಕಿದಾಗ ಆಟೋಮೆಟಿಕ್ ಕಾಜಲಿಂದ ಹಿಡಿದು ಐಲೈನರಿಂದ ಹಿಡಿದು ಲಿಪ್ಸ್ಟಿಕ್ಕಿಂದ ಹಿಡಿದು ಎಲ್ಲನೂ ರಿಮೂವ್ ಆಗುತ್ತೆ ಫುಲ್ಲಾಗಿ ಎಲ್ಲ ಫುಲ್ಲಿ ಒಂದು ಸ್ವಲ್ಪನೂ ಉಳಿತಾರ ಉಳಿಲೇ ಉಳಿದಿಲ್ಲ ಆ ಥರ ಇದನ್ನು ರಿಮೂವ್ ಮಾಡುತ್ತೆ ನೀವು ಔಟ್ ಸೈಡ್ ಎಲ್ಲರೂ ಹೊರಗಡೆ ಹೋದಾಗ ಮುಖ ತೊಳ್ಕೊಳ್ಳೋಕ್ಕೆ ಆಗಲಿಲ್ಲಪ್ಪ ಅಂತಂದರೆ ಒಂದು ಕರ್ಚಿಪ್ಪು ಅಥವಾ ನಿಮ್ಮ ಕಡೆ ಕಾಟನ್ ಇದ್ದರೆ ಇದನ್ನು 2 ಡ್ರಾಪ್ ಹಾಕಿ ನೀವು ಮುಖನೆಲ್ಲ ಕ್ಲೀನ್ ಮಾಡೋದ್ರಿಂದ ಮುಖ ತೊಳ್ಕೊಂಡಾಗ ಏನು ಫ್ರೆಶ್ನೆಸ್ ಇರುತ್ತಲ್ಲ ಅದೇ ಫೀಲೇ ಕೊಡುತ್ತೆ ಫ್ರೆಂಡ್ಸ್ ಇದು ಕ್ಲಿಂಜರ್ ಟ್ರೂನರ್ 3-in-1 ಬೆನಿಫಿಟ್ ಇರೋದು ಇದು ಸ್ಲೋಕಾದೊಳಗೆ ಸಿಗುತ್ತೆ ನಿಮಗೆ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಅದ್ಭುತವಾದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮೈ ಫೇವ್ರೆಟ್ ಇದು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂದರೆ ನಾ ಇದು ಆಲ್ರೆಡಿ ಇದ್ರದ್ದು ವೀಡಿಯೋ ಹಾಕಿದ್ದೀನಿ ಇದ್ರದ್ದು ಲಿಂಕ್ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಆಲ್ರೆಡಿ ಹಾಕಿದ್ದೀನಿ ನಾನು ಇದನ್ನು ನಾವು ಮಾಯಿಶ್ಚರೈಸ್ ಲೋಷನ್ ಆಗಿ ಇದನ್ನು ಯೂಸ್ ಮಾಡ್ತೀವಿ ಒಳ್ಳೆ ಕಲರ್ ಡಲ್ ಆಗೋದಿಲ್ಲ ಇದರಿಂದ ಸ್ಕಿನ್ ಸ್ಮೂತ್ ಆಗುತ್ತೆ ಕಲರ್ ಬರುತ್ತೆ ಇದರಿಂದ ಸನ್ಸ್ಕ್ರೀನ್ ಆಗಿ ವರ್ಕ್ ಮಾಡುತ್ತೆ ಒಳ್ಳೆ ಮಾಯಿಶ್ಚರೈಸಿಂಗ್ ಆಗಿ ವರ್ಕ್ ಮಾಡುತ್ತೆ 2 ಕಂಟೆಂಟ್ ಇರೋದ್ರಿಂದ ಇದು ಅದ್ಭುತವಾದ ಪ್ರಾಡಕ್ಟ್ ಇದೆ ಫ್ರೆಂಡ್ಸ್ ಯೂಸ್ ಮಾಡಿ ಪ್ರತಿಯೊಬ್ಬರೂ ಮತ್ತು ಗೊತ್ತಿಲ್ಲ ಅನ್ನೋರಿಗೆ ನನಗೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಮತ್ತು ಇನ್ನೊಂದು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಡೆಮೋ ವಿತ್ ಇದ್ರದ್ದು ಮಾಹಿತಿ ಕೊಟ್ಟಿದ್ದೀನಿ ನಾನು ಅದನ್ನು ವಿಡಿಯೋನ ನೀವು ನೋಡ್ಬೋದು ಬನ್ನಿ ಇದು ಎದಕ್ಕೆ ಬೇಕಪ್ಪ ಅಂತಂದರೆ ಇದು ಇವೆರಡು ಕಾಂಬಿನೇಷನ್ ಅಪ್ಲೈ ಮಾಡಿ ಮುಖಕ್ಕೆ ಆಮೇಲೆ ಇದನ್ನು ಹಾಕಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್ ಯಾವ ರೀತಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಅದಕ್ಕೆ ಉಪಯೋಗ ಆಗುತ್ತೆ ಇದರಲ್ಲಿ
ಇದನ್ನ ಯಾವ ರೀತಿ ಅನ್ನೋದು ಪ್ರತಿಯೊಂದು ಪ್ರಾಡಕ್ಟ್ ಫ್ರೆಂಡ್ಸ್ ನಮಗೆ ಮಲ್ಟಿ ಪರ್ಪೋಸ್ ಆಗಿ ಯೂಸ್ ಆಗುತ್ತೆ ಮೋದಿಕೇರ್ ಅಲ್ಲಿ ಒಂದೇ ತರ ಅಂತಲ್ಲ ಮಲ್ಟಿ ಪರ್ಪೋಸ್ ಆಗಿ ಯೂಸ್ ಆಗುತ್ತೆ ಬನ್ನಿ ನಾನು ಇದನ್ನ ನಿಮಗೆ ಒಂದು ಡೆಮೋ ಮುಖಾಂತರ ತೋರಿಸ್ತೀನಿ ನಾನು ಯಾಕೆ ವಿಥೌಟ್ ಮೇಕಪ್ ನಿಮ್ಮ ಮುಂದೆ ಬಂದೆನಪ್ಪ ಅಂತಂದ್ರೆ ನನ್ನ ಸ್ಕಿನ್ ಡಲ್ ಆಗಿದೆ ಈಗ ಇವಾಗ ಆಫ್ಟರ್ ಅಪ್ಲೈ ಮಾಡಿದ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಅದೇ ವಾಶ್ ಅಪ್ ಆಗಿಲ್ಲ ಅಂದ್ರೆ ಮುಖ ತೊಳ್ಕೊಂಡಿಲ್ಲ ಯಾವ ಏನು ಯಾವುದು ಕ್ರೀಮ್ ಅಪ್ಲೈ ಮಾಡಿಲ್ಲ ನೋಡಿ ಬಂದಿದ್ದೀನಿ ಹೆಂಗೆ ಇವಾಗ ಬನ್ನಿ ಡೆಮೋಕ್ಕೆ ನಾನು ರೆಡಿ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಹೇರ್ ಸಲ ಹಿಂದೆ ಕಟ್ಟಿದೆ ನಾನು ಇವಾಗ ನೋಡಿ ಇದು ಈ ತರದ ಒಂದು ಬಾಲ್ ತಗೊಳ್ಳಿ ಬಾಲ್ ತಗೊಂಡು ಅದಕ್ಕೆ ಮೊರ್ಕನ್ ಆರ್ಗನ್ ಸ್ಕ್ರಬ್ ಮತ್ತೆ ಡಿಟನ್ ಪ್ಯಾಕ್ ಎರಡನ್ನು ಹಾಫ್ ಆಫ್ ಸ್ಪೂನ್ ಹಾಕೋಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ಲ ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡಬಹುದು ಫ್ರೆಂಡ್ಸ್ ಕೆಲವೊಬ್ಬರಿಗೆ ಅಂಡರ್ ಆರ್ಮ್ಸ್ ಬ್ಲ್ಯಾಕ್ ಆಗಿರುತ್ತೆ ಅದನ್ನು ನೀವು ರಿಮೂವ್ ಮಾಡ್ಕೋಬೇಕಂದ್ರೆ ಇದನ್ನು ಅಪ್ಲೈ ಮಾಡಿದ್ರೂ ರಿಮೂವ್ ಆಗುತ್ತೆ ವೀಕ್ಲಿ 3 ಟೈಮ್ ಅಪ್ಲೈ ಮಾಡಬೇಕು ಮತ್ತೇನಪ್ಪ ಅಂದರೆ ಡ್ರೈ ಆಗಬೇಕು ಅದು ಫ್ಯಾನಿನ ಗಾಳಿಗೆ ಡ್ರೈ ಆಗಬೇಕು ಆ ಥರ ಸ್ಲೀವ್ಲೆಸ್ ಟೀ ಶರ್ಟ್ ಅಥವಾ ಸ್ಲೀವ್ಲೆಸ್ ಚೂಡಿದಾರ ಹಾಕ್ಕೊಂಡು ಓಪನ್ ಅಪ್ ಆಗಿ ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕು 20 ಮಿನಿಟ್ಸ್ ಬಿಟ್ಟು ಹೇಳ್ತೀನಿ ಅದನ್ನು ನಾನು ಇದ್ರ ಜೊತೆನೇ ಇವಾಗ ನೋಡಿ ಡಿಟನ್ ಪ್ಯಾಕ್ ಇದು ನೋಡಿ ಸ್ಕ್ರಬ್ ಹಾಕಿದ್ದೀನಿ ಇದಕ್ಕೆ ಇದಕ್ಕೆ ನೋಡಿ ಅರ್ಧ ಸ್ಪೂನು ಡಿಟನ್ ಪ್ಯಾಕ್ ಹಾಕಿದ್ದೀನಿ ಇದು ನೋಡಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಕ್ರಬ್ಬನ್ನು ಡಿಟನ್ ಪ್ಯಾಕನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನೋಡಿ ಬೆಳಕಿನ ಇದಕ್ಕೆ ಕಾಣಿಸ್ತಾ ಇಲ್ಲ ಅನಿಸ್ತತ್ತೆ ನೋಡಿ ಈಗ ಕಾಣಿಸುತ್ತೆ ಇವಾಗ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನೇನು ಮಾಡಬೇಕಪ್ಪ ಅಂದರೆ ಮುಖಕ್ಕೆ ಅಪ್ಲೈ ಮಾಡಬೇಕು ಇದು ಸ್ಕಿನ್ನ ಸ್ಮೂತ್ ಆಗೋದ್ರ ಜೊತೆಗೆ ವೈಟ್ ಆಗುತ್ತೆ ಹೊಳ್ಳಿ ಏನಪ್ಪ ಅಂತಂದರೆ ನಿಮ್ಮದು ಪಿಂಪಲ್ ಆಗಿ ಹೋಲ್ ಹೋಲ್ ಟೈಪ್ ಇರುತ್ತೆ ಕೆಲವೊಬ್ರದ್ದು ಸ್ಕಿನ್ನು ಅದು ಎಲ್ಲ ಫಿಲ್ ಫಿಲ್ ಆಗಿ ಸಾಫ್ಟ್ ಆಗುತ್ತೆ ಸ್ಕಿನ್ ಕಲರ್ ಬರೋದ್ರ ಜೊತೆಗೆ ಇವಾಗ ನೋಡಿ ನಾನು ಒಂದು ಕರ್ಚಿಪ್ಪನ್ನು ತೊಗೊಂಡಿದ್ದೀನಿ ಕರ್ಚಿಪ್ಪಿಗೆ ಕ್ಲಿಂಜರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮು ಹೇಳಿದ್ದೆ ನಾನು ನಿಮಗೆ ಒಂದು 4-5 ಹನಿ ಕ್ಲಿಂಜರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಮುಖದ ಮೇಲಿರೋದು ಡಸ್ಟನ್ನು ಕ್ಲಿಯರ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ನಾನು ನಿಮಗೆ ದೇವ್ರಿನ ಮುಖಾಂತರ ಬಂದಿದ್ದು ಡಸ್ಟು ಮತ್ತು ಧೂಳು ಅಥವಾ ದೇವ್ರಿನ ಮುಖಾಂತರ ಬಂದಿದ್ದು ಬ್ಲ್ಯಾಕ್ ಟೈಪು ನೋಡಿ ಆವಾಗಿನ ಸ್ಕಿನ್ಗೆ ಈಗಿನ ಸ್ಕಿನ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ನನ್ನ ಸ್ಕಿನ್ನಲ್ಲಿ ಆಗಿದ್ದ ಚೇಂಜಸ್ ನಿಮಗೆ ನೋಡಿ ನೋಡಿ ಫ್ರೆಂಡ್ಸ್ ಹಾಂ ನೋಡಿ ನೋಡಿ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಇದು ಏನಪ್ಪ ಅಂದರೆ ಫಲಸನ್ನು ಅಂದರೆ ಕ್ಲೀನಾಗಿ ರಿಮೂವ್ ಮಾಡುತ್ತೆ ಎಲ್ಲ ಡಸ್ಟ್ ಆಯಿತು ಯಾವುದೇ ಹೊರಗಡೆಯಿಂದ ಬಂದಿದ್ದು ಕೊಳೆ ಆಯಿತು ಬೆವರಿನ ಮುಖಾಂತರ ನೋಡಿ ಇದು ಕಾಣಿಸ್ತಾ ಇರ್ಬೋದು ಸ್ವಲ್ಪ ಹಾಂ ಇದು ನೋಡಿ ಇದು ನೋಡಿ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಅಥವಾ ಕಾಟನ್ ಇದ್ದರೆ ಕಾಟನ್ಲಿಂದ ನೀವು ಕ್ಲೀನ್ ಮಾಡ್ಕೋಬೋದು ನೋಡಿ ಕ್ಲೀನಾಗಿದೆ ಜಾಸ್ತಿ ಬಂದಿಲ್ಲ ಆದರೆ ಕ್ಲೀನ್ ಆಗುತ್ತೆ ನೋಡಿ ಇಲ್ಲಿ ನೋಡಿ ಕ್ಲೀನ್ ಆಗುತ್ತೆ ಇಷ್ಟು ಸ್ಟೆಪ್ 1 ಇದು ಇದನ್ನು ಇಷ್ಟು ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡು ನಿಮಗೆ ಸ್ಕಿನ್ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ನೆಕ್ ಆಯಿತು ಇದು ಈ ಥರ ಇಲ್ಲೆಲ್ಲನೂ ನೀವು ಅಪ್ಲೈ ಮಾಡ್ಕೋಬೋದು ಅದು ಕ್ಲೀನ್ ಆಗುತ್ತೆ ಒಳ್ಳೆ ಕಲರ್ ಬರುತ್ತೆ ಡೆಡ್ ಸೆಲ್ಸ್ ರಿಮೂವ್ ಆಗುತ್ತೆ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನೋಡಿ ಇವಾಗ ಇದನ್ನು ಡಿಟಾನ ಮತ್ತು ಮೊರ್ಕನ್ ಆರ್ಗನ್ ಸ್ಕ್ರಬ್ ಎರಡೂ ಮಿಕ್ಸ್ ಮಾಡಿಟ್ಟಿದ್ದ ಸ್ಟ್ರಕ್ಚರನ್ನು ನಾವು ಇವಾಗ ಇದಕ್ಕೆ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಈ ಥರ
ಲೇಯರ್ ದಪ್ಪಿರಬೇಕು ನೋಡಿ ಸ್ಕಿನ್ ಗೆ ಈ ತರ ಚೆನ್ನಾಗಿ ಅಪ್ಲೈ ಮಾಡಬೇಕು ನೆಕ್ ಬ್ಲಾಕ್ ಇದ್ರೆ ನೆಕ್ಕಿಗೆ ಅಪ್ಲೈ ಮಾಡಬಹುದು ಮತ್ತೆ ಅಂಡರ್ ಆರ್ಮ್ಸ್ ಗೆ ಅಪ್ಲೈ ಮಾಡ್ಕೋಬಹುದು 10 ಟು ಇಲ್ಲ 20 ಮಿನಿಟ್ಸ್ ಮಿನಿಮಮ್ 20 ಮಿನಿಟ್ಸ್ ಇದು ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಡ್ಲೇಬೇಕು ಅಂದಾಗ ನಿಮಗೆ ರಿಸಲ್ಟ್ 100% ಬರಕ ಸಾಧ್ಯ ನೋಡಿ ಈ ಹೇರ್ಸ್ ಎಲ್ಲಾ ಇದನ್ನ ಹೇರ್ಸ್ ಎಲ್ಲಾ ಇದನ್ನ ಬ್ಯಾಕ್ ಸೈಡ್ ಎರ್ಪಿನ್ ಅಥವಾ ಪಿನ್ ಹಾಕಿ ಬಿಟ್ಬಿಡಿ ನಿಮಗೆ ಸ್ಕ್ರಬ್ ಮಾಡೋ ಮುಂದೆ ಅಡತರ ಆಗುತ್ತೆ ಅಂದ್ರೆ ಅಡಚಣೆ ಆಗುತ್ತೆ ನೋಡಿ ಜಾಸ್ತಿ ನೋಸ್ ಗೆ ಅಪ್ಲೈ ಮಾಡಿ ಯಾಕಪ್ಪ ಅಂತಂದ್ರೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ರಿಮೂವ್ ಆಗುತ್ತೆ ಇದರಿಂದ ಜಲ್ದಿ ಮತ್ತೆ ವಾಪಸ್ ಬರಲ್ಲ ವಾರಕ್ಕೆ ಮೂರು ಸಲ ಹಾಕೋಬೇಕು ಫ್ರೆಂಡ್ಸ್ ಇದೆ 100% ಕಲರ್ ಬರೋದ್ರ ಜೊತೆಗೆ ಸ್ಕಿನ್ ಸ್ಮೂತ್ ಆಗುತ್ತೆ ಗ್ಲೋನೆಸ್ ಜಾಸ್ತಿ ಆಗುತ್ತೆ ನೋಡಿ ಇಲ್ಲಿ ಬ್ಲಾಕ್ ಇರುತ್ತೆ ಕೆಲವೊಬ್ಬರಿಗೆ ಇಲ್ಲೇನು ಜಾಸ್ತಿ ಅಪ್ಲೈ ಮಾಡಿ ನೋಡಿ ಈ ತರ ನೋಡಿ ನೆಕ್ ಗೆಲ್ಲ ಅಪ್ಲೈ ಮಾಡಬಹುದು ನೀವು ಚಿಕ್ಕು ಚಿನ್ನು ಇದು ಅಪ್ಲೈ ಮಾಡಿದಾಗ ನಿಮಗೆ ಕೂಲ್ ಫೀಲಿಂಗ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಇದು ಕೈಯಲ್ಲಿ ಜಾಸ್ತಿ ರವಾ ರವಾ ಟೈಪ್ ಇರುತ್ತೆ ಯಾಕಂದ್ರೆ ಸ್ಕ್ರಬ್ ಹಾಕಿರ್ತೀವಲ್ಲ ಇದು ರವಾ ರವಾ ಟೈಪ್ ಇರುತ್ತೆ ಇನ್ನೊಂದು ಡಿಟನ್ ಪ್ಯಾಕ್ ಸ್ಮೂತ್ ಬರುತ್ತೆ ಅದು ಜೆಂಟಲ್ ಆಗಿರುತ್ತೆ ಅದನ್ನ ಅಪ್ಲೈ ಮಾಡಬೇಕು ಎರಡು ಮಿಕ್ಸ್ ಮಾಡಿ ಇದು ಒಂದನ್ನೇ ಹಚ್ಚಿಕೊಂಡ್ರೆ ನಿಮಗೆ ರಿಸಲ್ಟ್ ಕಡಿಮೆ ಬರುತ್ತೆ ಬರಲ್ಲ ಅಂತ ಅನ್ಸಲ್ಲ ಕಡಿಮೆ ಬರುತ್ತೆ ಬಟ್ 100% ರಿಸಲ್ಟ್ ಬೇಕಪ್ಪ ಅಂತಂದ್ರೆ ನೀವು ಡಿಟನ್ ಪ್ಯಾಕ್ ಸಂಟ್ಯಾನ ಮತ್ತೆ ಟ್ಯಾನ್ ಇದ್ದವರಿಗೆ ಪಿಗ್ಮೆಂಟೇಷನ್ ಇದ್ದವರು ಯೂಸ್ ಮಾಡಬಹುದು ಸ್ಕ್ರಬ್ ಅನ್ನು ಯಾಕೆ ಯೂಸ್ ಮಾಡಬೇಕಪ್ಪ ಅಂದ್ರೆ ಹೋಲ್ ಹೋಲ್ ಸ್ಕಿನ್ ಹೋಲ್ ಹೋಲ್ ಟೈಪ್ ಇರುತ್ತಲ್ಲ ಅವರು ಇದನ್ನ ಮಿಕ್ಸ್ ಮಾಡಿದಾಗ ಎರಡು ಕಾಂಬಿನೇಷನ್ ನಿಮಗೆ ರಿಸಲ್ಟ್ 100% ಕೊಡುತ್ತೆ ನೋಡಿ ಇವಾಗ ಈ ತರ ಅಪ್ಲೈ ಮಾಡಿ 10 ಟು 20 ಮಿನಿಟ್ಸ್ 10 ಟು 10 ಬೇಡ 15 ರಿಂದ 20 ನಿಮಿಷ ಬಿಡಲೇಬೇಕು ಕಂಪಲ್ಸರಿ ಡ್ರೈ ಆಗುತ್ತೆ ಇದು ಫುಲ್ ನೋಡಿ ನಾನು ಹೆಂಗ ಅಪ್ಲೈ ಮಾಡಿದೀನಿ ನೋಡಿ ಇದು ಫುಲ್ ಅಪ್ಲೈ ಮಾಡಿ ಇವಾಗ ಏನು ಸ್ಕ್ರಬ್ ಮಾಡಕ್ಕೆ ಹೋಗಬೇಡಿ ಮಸಾಜ್ ಏನು ಮಾಡಕ್ಕೆ ಹೋಗಬೇಡಿ ಹಂಗೆ ಬಿಡಿ 15 ರಿಂದ 20 ನಿಮಿಷ ಬಿಟ್ಟು ಅದಾದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಇದು ಡ್ರೈ ಆಗಬೇಕು ಫುಲ್ ಕಂಪ್ಲೀಟ್ ಈ ತರ ಹಾಕಿ 20 ಮಿನಿಟ್ಸ್ ಬಿಡಿ ನೋಡಿ ನೋಡಿ ಎಲ್ಲ ಫುಲ್ ಅಪ್ಲೈ ಆಗಿದೆ ಜಾಸ್ತಿ ಹಾಕೋಬೇಡಿ ಫ್ರೆಂಡ್ಸ್ ವೇಸ್ಟ್ ಆಗುತ್ತೆ ಕ್ವಾಂಟಿಟಿ ಅರ್ಧ ಅರ್ಧ ಸ್ಪೂನ್ ಡಿ ಟೆನ್ ಪ್ಯಾಕು ಅರ್ಧ ಸ್ಪೂನು ಹೊಳಿ ಸ್ಕ್ರಬ್ ಅನ್ನ ಅರ್ಧ ಸ್ಪೂನ್ ಹಾಕಿದ್ರೆ ನಿಮ್ಮ ಫೇಸ್ಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ನೀವು ಮಲ್ಟಿಪರ್ಪಸ್ ಮತ್ತು ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡ್ತೀನಪ್ಪ ಅಂದರೆ ಒಂದು ಸ್ಪೂನ್ ಮೇಲೆ ಹಾಕೋ ಎರಡು ಸ್ಪೂನ್ ಹಾಕೋಬೇಕಾಗುತ್ತೆ ಮುಖಕ್ಕೆ ಮತ್ತು ಅಂಡರ್ ಆರ್ಮ್ಸ್ಗೆ ಎರಡಕ್ಕೂ ಬೇಕು ಅನ್ನೋರಿದ್ರೆ ಇದು ನ್ಯಾಚುರಲ್ ನಿಮಗೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಸ್ಕಿನ್ನು ಜೊಳ್ಳಾಗೋದಿಲ್ಲ ಇದನ್ನು ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಗ್ಲೋ ಕೊಡುತ್ತೆ ನ್ಯಾಚುರಲ್ ವೈಟ್ನಿಂಗ್ ಕೊಡುತ್ತೆ ಸ್ಕಿನ್ನ ಸ್ಮೂತ್ ಆಗೋದ್ರ ಜೊತೆಗೆ ಕಲರನ್ನು ಕೊಡುತ್ತೆ ಅಂತ ಹೇಳ್ಬೋದು ನಿಮಗೆ 20 ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ಮೀಟ್ ಆಗ್ತೀನಿ ಮುಂದಿನ ಪ್ರೊಸೀಜರ್ ಏನಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಡ್ರೈ ಆಗಿದೆ ಫುಲ್ಲು ನೋಡಿ
ಕೈಗೆಲ್ಲ ಅಂಟಲ್ಲ ನೋಡಿ 20 ಮಿನಿಟ್ಸ್ ಆಯ್ತು ನಾನು ಅಪ್ಲೈ ಮಾಡಿ ಫುಲ್ ಡ್ರೈ ಆಗಿದೆ ಬಿಗಿತಾ ಇದೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದ್ರೆ 2 ಸ್ಪೂನ್ ಇದನ್ನ ಫೇರ್ನೆಸ್ ಜೆಲ್ ಅನ್ನು ಅಪ್ಲೈ ಮಾಡ್ಕೋಬೇಕು ಇವಾಗ ನಾನು ಇದೆ ಬಾಲ್ ಗೆ ಹಾಕ್ತಾ ಇದೀನಿ 2 ಸ್ಪೂನ್ ನೋಡಿ ಫೇರ್ನೆಸ್ ಜೆಲ್ ಅನ್ನು ಹಾಕೊಂಡಿದೀನಿ ಇವಾಗ ಇದನ್ನ ನಾವು ಡೈರೆಕ್ಟ್ ಆಗಿ ರಿಮೂವ್ ಮಾಡಬಹುದು ಯಾಕಪ್ಪ ಅಂತಂದ್ರೆ ಇದು ಡ್ರೈ ಆಗಿರುತ್ತೆ ಫುಲ್ ಸ್ಕಿನ್ ಏನಾಗುತ್ತೆ ಅಂತಂದ್ರೆ ಇವಾಗ ಜಗ್ಗದಂಗ ಆಗುತ್ತೆ ನಾವು ರಿಮೂವ್ ಮಾಡಕತ್ರೆ ಬಟ್ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದ್ರೆ ಫೇರ್ನೆಸ್ ಜೆಲ್ ಅನ್ನು ಅಪ್ಲೈ ಮಾಡಿ ಒಂದು 5 ರಿಂದ 10 ನಿಮಿಷ ಮಸಾಜ್ ಅನ್ನು ಮಾಡ್ಕೋಬೇಕು ಈ ಡೈರೆಕ್ಟ್ ಹಂಗೆ ಅಪ್ಲೈ ಮಾಡಿದ್ರೆ ಸುಳ್ಳಿ ಸುಳ್ಳಿಯಾಗಿ ಕೆಳಗೆ ಬಿದ್ದು ಬಿಡುತ್ತೆ ಅದು ಯೂಸ್ ಆಗೋದಿಲ್ಲ ಬಟ್ ಇದಕ್ಕೋಸ್ಕರ ನಾವು ಇದನ್ನ ಫೇರ್ನೆಸ್ ಜೆಲ್ ಅನ್ನು ಅಪ್ಲೈ ಮಾಡಿ ನೋಡಿ ಫೇರ್ನೆಸ್ ಜೆಲ್ ನಮಗೆ ಮಾಯಿಶ್ಚರೈಸಿಂಗ್ ವಿತ್ ಸನ್ಸ್ಕ್ರೀನ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ SPF 14 ಇದೆ ಇದರಲ್ಲಿ ಸನ್ಸ್ಕ್ರೀನ್ ಮತ್ತೆ ಮೆಲನಿನ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ ಅನ್ನು ಬ್ಲ್ಯಾಕ್ ಆಗಕ್ಕೆ ಬಿಡೋದಿಲ್ಲ ವೈಟ್ ಆಗೋದು ಕಂಟೆಂಟ್ ಇದು ಜಾಸ್ತಿ ಇರೋದ್ರಿಂದ ಕಪ್ಪಾಗೋದಿಲ್ಲ ಸ್ಕಿನ್ ವೈಟ್ ಆಗುತ್ತೆ ನೋಡಿ ಈ ತರ ಇದನ್ನ ನಾವು ಇದನ್ನ ಡ್ರೈ ಆದ್ಮೇಲೆ ಅಪ್ಲೈ ಮಾಡಿ ಪೂರ ಅಪ್ಲೈ ಮಾಡಿ ಏನು ಮಾಡಬೇಕಪ್ಪ ಅಂತಂದ್ರೆ 10 ರಿಂದ 15 ನಿಮಿಷ ಮಸಾಜ್ ಮಾಡಬೇಕು ಫ್ರೆಂಡ್ಸ್ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ಆದರೂ ನೋಡಿ ನಿಮಗೆ ಫುಲ್ ಮಾಹಿತಿ ಗೊತ್ತಾಗುತ್ತೆ ನೋಡಿ ಈ ತರ ಜಾಸ್ತಿ ಫೋರ್ಸಿಬಲ್ ಹಾಕಬೇಡಿ ಜೆಂಟಲ್ ಆಗಿ ನಿಮ್ಮ ಸ್ಕಿನ್ ಅನ್ನು ಈ ತರ ರಬ್ ಮಾಡಿ ಇದಕ್ಕೆ ಇನ್ನೊಬ್ಬರ ಹೆಲ್ಪ್ ಬೇಕು ಅಥವಾ ಬೇಡ ನಿಮ್ಮ ಮೇಲೆ ಡಿಪೆಂಡ್ ಬಿಟ್ಟಿದ್ದು ನೀವು ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು ಇಲ್ಲ ಮನೆಯಲ್ಲಿ ಇದಾರಪ್ಪ ಅಂತಂದರೆ ಇನ್ನೊಬ್ಬರ ಕಡೆ ಮಾಡಿಸ್ಕೋಬೋದು ಇಲ್ಲಿ ನೋಸ್ ಮೇಲೆ ಜಾಸ್ತಿ ಸ್ಕ್ರಬ್ ಮಾಡಿ ಯಾಕಪ್ಪ ಅಂದರೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ ಅದು ಆಟೋಮೆಟಿಕ್ ರಿಮೂವ್ ಆಗುತ್ತೆ ನಿಮ್ಮ ಸ್ಕಿನ್ನ ಡೆಡ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ ನೋಡಿ ಈ ಥರ ರಬ್ ಮಾಡಬೇಕು ಎರಡು ಕೈಲಿ ಮಾಡಿಕೊಂಡು ನಡೆಯುತ್ತೆ ಫ್ರೆಂಡ್ಸ್ ನಾನು ಒಂದು ಕೈಲಿ ಮಾಡ್ಕೋಕತ್ತಿದ್ದೀನಿ ನೋಡಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ ನಿಮ್ಮ ಅನುಕೂಲ ನೋಡಿ ನೇಲ್ಸ್ ಇದ್ದರೆ ತೆಗಿಬೇಕು ಅದನ್ನು ಯಾಕಪ್ಪ ಅಂದರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನಾನು ನೇಲ್ಸ್ ಇಲ್ಲ ಬಟ್ಟಿಲೇ ನಾನು ಈ ಥರ ರಬ್ ಮಾಡ್ತಾ ಇದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ರಿಸಲ್ಟ್ 100% ಬರುತ್ತೆ ನಿಮ್ಮ ಸ್ಕಿನ್ನು ಇನ್ನೂ ಗ್ಲೋ ಆಗುತ್ತೆ ವೈಟ್ ಆಗುತ್ತೆ ಹೊಳಿ ಡೆಡ್ ಸೆಲ್ಸ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಸ್ಮೂತ್ ಆಗುತ್ತೆ ಗ್ಲೋನೆಸ್ ಜಾಸ್ತಿ ಬರುತ್ತೆ ಇದಕ್ಕೆ ಸ್ಕ್ರಬ್ ಇರೋದ್ರಿಂದ ಸ್ಕಿನ್ನು ಹೋಲಿದ್ದು ಕ್ಲಿಯರ್ ಆಗೋದಕ್ಕೋಸ್ಕರ ಸ್ಕ್ರಬ್ಬನ್ನು ಯೂಸ್ ಮಾಡ್ತೇವೆ ಟ್ಯಾನನ್ನು ನಮಗೆ ಟ್ಯಾನ್ ಆಗಿರೋದನ್ನು ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಬಟ್ ಇವನ್ನೆರಡು ಕಾಂಬಿನೇಷನ್ ಆಗಿ ಯೂಸ್ ಮಾಡಿದಾಗ ಎರಡೂ ರಿಮೂವ್ ಆಗೋದ್ರ ಜೊತೆಗೆ ಸ್ಕಿನ್ ಗ್ಲೋ ಮತ್ತು ವೈಟ್ ಆಗುತ್ತೆ ನಿಮಗೆ ಜಾಸ್ತಿ ಗ್ಲೋನೆಸ್ ಬರುತ್ತೆ ಹೊಳ್ಳಿ ನಿಮಗೆ ಫೇರ್ ಕಾಣಿಸುತ್ತೆ ಸ್ಕಿನ್ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇರೋದು ಮತ್ತು ಆಟೋಮೆಟಿಕ್ ಜಲ್ದಿ ರಿಸಲ್ಟ್ ಗೊತ್ತಾಗುತ್ತೆ ಯೂಸ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸಿಂಗಲ್ ಆಗಿ ಯೂಸ್ ಮಾಡ್ಬೋದು ಪರ್ಟಿಕ್ಯುಲರ್ ಆ ಕಂಡೀಷನ್ ಹೋಲು ಸ್ಕಿನ್ ಹೋಲ್ ಟೈಪ್ ಇರುತ್ತಲ್ಲ ಆವಾಗ ಸ್ಕ್ರಬ್ಬನ್ನು ಯೂಸ್ ಮಾಡಬೇಕು ಟ್ಯಾನ್ ಆದಾಗ ಸನ್ ಟ್ಯಾನ್ ಡಿಟ್ಯಾನ್ ಪ್ಯಾಕನ್ನು ಯೂಸ್ ಮಾಡ್ಬೋದು ನೋಡಿ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಆದರೂ ಸ್ಕಿಪ್ ಮಾಡಬೇಡಿ ಇವಾಗ ಆಯಿತು ನಾನೊಂದು 8 ರಿಂದ 9 ನಿಮಿಷ ಆಯಿತು ಇವಾಗ ನಾನು ಇದನ್ನು ಮಾಡ್ತಾಯಿದ್ದು ನೋಡಿ ಇದನ್ನು ಮಾಡಿಕೊಂಡು ಈ ಥರ ಮಾಡಿ ವಾಶ್ ಮಾಡಬೇಕು ಅದೇ ಶ್ಲೋಕ ನೀಮ್ ಕುಟುಕುಲ ಫೇಸ್ ವಾಶನ್ನು ಹಾಕಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಾದಮೇಲೆ ನಿಮಗೆ ರಿಸಲ್ಟ್ ಯಾವುದು ರೀತಿ ಇದೆ ಅಂತ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಆವಾಗಿಂದ ಸ್ಕಿನ್ಗೆ ಇವಾಗಿನ ಸ್ಕಿನ್ಗೆ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಫ್ರೆಶ್ ಕಾಣಿಸುತ್ತೆ ಮತ್ತು ಸ್ಮೂತ್ ಕಾಣಿಸುತ್ತೆ ನೋಡಿ ನೋಡಿ
ನೋಡಿ ಸ್ಮೂತ್ ಫ್ರೆಶ್ ಕಾಣಿಸುತ್ತೆ ಮತ್ತೆ ನೋಡಿ ಕಲರ್ ಚೇಂಜಸ್ ಆಗಿದೆ ಆಗಲಿಕ್ಕೆನೆ ನೀವು ಹೇಳಬೇಕು ಅದನ್ನೇ ನಾನು ಹೇಳ್ಕೊಂಡ್ರೆ ಆಗಲ್ಲ ಬಟ್ ನೀವು ಹೇಳಬೇಕು ಡಿಫರೆನ್ಸ್ ಆಗಿದೆ ಇಲ್ವಾ ಅಂತ ನನಗೆ ಡಿಫರೆನ್ಸ್ ಆಗಿದೆ ಅನಿಸ್ತಾ ಇದೆ ನೀವು ಟ್ರೈ ಮಾಡಿ 100% ರಿಸಲ್ಟ್ ಇದೆ ಮತ್ತೆ ಹೊಸಬ್ರು ಏನಾದರೂ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಪ್ರೆಸ್ ಮಾಡಿ ಯಾಕಪ್ಪ ಅಂತಂದ್ರೆ ಅದು ನೋಟಿಫಿಕೇಶನ್ ನಾನು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಾಡಲಿಲ್ಲಪ್ಪ ಅಂತಂದ್ರೆ ಬರುವುದಿಲ್ಲ ನೀವು ನೆಕ್ಸ್ಟ್ ವಿಡಿಯೋನ ನೋಡೋಕಾಗುವುದಿಲ್ಲ ಮತ್ತೆ ನಾನು ಮೋದಿಕೇರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್